ಹಾಯ್ ಎಲ್ಲರಿಗೂ ನಮಸ್ಕಾರ. ತಾತಂದ್ರು ಎಲ್ಲ ನಿದ್ದೆ ಮಾಡ್ತಾ ಇದಾರೆ, ಕೆಲವು ತಾತಂದ್ರು ಕುತ್ಕೊಂಡು ನೋಡ್ತಾ ಇದಾರೆ, ಏನೋ ಹೇಳ್ತಾ ಇದೀನಲ್ಲಪ್ಪ ಇವನು ಅಂತ. ನೋಡಿ ಇಲ್ಲಿ ನೋಡಿ, ಇವರೆಲ್ಲ ಯೂತ್ಸ್ ಹೆಂಗ್ ಹುಡುಗರು. ಈ ಕಡೆ ನೋಡಿ ತಾತ, ತಾತ ನನ್ನನ್ನೇ ನೋಡ್ತಾ ಇದಾರೆ. ವಿಶೇಷವಾದಂತ ಜಾಗ ಈ ಜಾಗ. ಈಗ ಪ್ರತಿ ಒಂದೊಂದು ಊರಿಗೂ ಒಂದೊಂದು ಹೆಸರು ಬರಲಿಕ್ಕೆ ಒಂದು ಕಾರಣ ಇರುತ್ತೆ. ಎಕ್ಸಾಂಪಲ್, ಉದಾಹರಣೆಗೆ ತಗೊಳ್ಳೋದಾದ್ರೆ ಬೆಂಗಳೂರು ಅಂತ ಹೆಸರು ಏನಕ್ಕೆ ಬಂತು, ಮೈಸೂರು ಅಂತ ಹೆಸರು ಏನಕ್ಕೆ ಬಂತು, ಓಕೆನಾ. ಈ ರೀತಿ ಹೆಸರು ಪ್ರತಿ ಒಂದೊಂದು ಊರಿಗೂ ಹೆಸರು ಬರಲಿಕ್ಕೆ ಅದ್ರ ಹಿನ್ನೆಲೆ ಇರುತ್ತೆ. ಸೊ ಅದೇ ರೀತಿ ಇವಾಗ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೂ ಈ ಕಾಠ್ಮಂಡು ಅನ್ನೋ ಹೆಸರಿಗೂ ಲಿಂಕ್ ಇದೆ. ಯಾಕೆಂದರೆ ಈ ದೇವಸ್ಥಾನದಿಂದನೇ ಕಾಠ್ಮಂಡು ಅನ್ನೋ ಹೆಸರು ಬಂದಿದ್ದು. ಕಾಠ್ಮಂಟಪ್ ಅಂತ ಹೇಳ್ತಾರೆ ಈ ಒಂದು ದೇವಸ್ಥಾನಕ್ಕೆ. ನೀವು ಹಿಂದೆ ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನಕ್ಕೆ ಕಾಠ್ಮಂಟಪ್ ಅಂತ ಹೇಳಿ, ಆ ಕಾರಣಕ್ಕೋಸ್ಕರ. ಸೊ ಅಷ್ಟೇ ವಿಶೇಷವಾಗಿದೆ ಈ ಒಂದು ಮಂಟಪ ಏನಿದೆ ಈ ದೇವಸ್ಥಾನ. ಈ ಒಂದು ಮಂಟಪದಿಂದನೇ ಈ ಊರಿಗೆ ಕಾಠ್ಮಂಡು ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು. ಇಲ್ಲಿ ಸುಮಾರು ಇದನ್ನು 400 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಇಲ್ಲಿನ ರಾಜರು ಏನಿದ್ರು, ಇಲ್ಲಿನ ರಾಜ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಈ ಒಂದು ಮಂಟಪನ. ಅಷ್ಟೇ ವಿಶೇಷವಾಗಿದೆ ಇದ್ರ ತುಂಬ. ನೀವು ಬಂದಾಗ ಇಲ್ಲಿ ಬಸಂತಪುರ ಜಾಗ ಏನಿದೆ, ಬಸಂತಪುರ ಸರೌಂಡಿಂಗಲ್ಲಿ ಪ್ರತಿ ಒಂದು ಜಾಗನೂ ಇದೆ ನೋಡಲಿಕ್ಕೆ. ನಿಮಗೆ ಭಾಳಷ್ಟು ದೇವಸ್ಥಾನಗಳು, ಮಂಟಪಗಳು ಎಲ್ಲ ಸಿಗುತ್ತೆ ಇಲ್ಲಿ. ಚಾರ್ಜಸ್ ಬಂದು ಯಾರು ಈ ಸಾರ್ ಕಂಟ್ರಿಗಳೇನಿರುತ್ತೆ, ನಮ್ಮ ಭಾರತ ಇರ್ಬೋದು, ಅಕ್ಕಪಕ್ಕದಂಥ ನೇಪಾಳ್ ಸೇರುತ್ತೆ, ಭೂತಾನ್, ಬಾಂಗ್ಲಾದೇಶ್, ಸೊ ಇದೆಲ್ಲ ಸಾರ್ಕ್ಗೆ ಸೇರುತ್ತೆ. ನಮಗೆಲ್ಲ ಏನಿದೆ 150 ರುಪೀಸ್, ಬೇರೆಯವರಿಗೆಲ್ಲ ಆದರೆ 1000 ರೂಪಾಯಿ. ಅಂದರೆ ಬೇರೆ ದೇಶ ವಿದೇಶಿಯರು ಏನಿರ್ತಾರೆ ಅವರಿಗೆ 1000 ರೂಪಾಯಿ ಆಗುತ್ತೆ ಚಾರ್ಜಸ್ ಒಳಗಡೆ ಎಂಟ್ರಿ ಆಗಲಿಕ್ಕೆ. ಭಾಳಷ್ಟು ಜನ ಅನ್ಕೋಬೋದು ಈ ಒಂದು ಕಾಠ್ಮಂಡು ಅಂತಕ್ಕಂಥ ಹೆಸರೇನಿದೆ, ಈ ಹೆಸರು ಬರೋಕ್ಕಿಂತ ಮೊದಲು ಇದರ ಹಳೆಯ ಹೆಸರೇನಿದೆ. ಸೊ ಈ ಕಾಠ್ಮಂಡು ಏನಿದೆ, ನೇಪಾಳ್ನ ಕಾಠ್ಮಂಡುವಿನ ಹಳೆಯದಾದಂಥ ಹೆಸರೇನು ಅಂತ ಹೇಳಿದ್ರೆ ಮಂಜು ಪಟನ್ ಅಂತ ಹೇಳ್ತಾರೆ. ಅಂದರು ಮಂಜು ಪಟನ್ ಅಂತೇಳಿ ಈ ಒಂದು ಹಳೆಯ ಹೆಸರಿದ್ದಂಥದ್ದು. ಅದಾದ ನಂತರ ಈ ಒಂದು ಜಾಗ ಏನಿದೆ ಇವಾಗ ಇರ್ತಕ್ಕಂಥ ಈ ಒಂದು ಕಾಠ್ಮಂಟಪ್, ಈ ಕಾಠ್ಮಂಟಪ್ಪನ್ನು 1596 ನಿರ್ಮಾಣ ಮಾಡಿದ ನಂತರ ಕಾಠ್ಮಂಡು ಅಂತ ಹೇಳಿ ಹೆಸರು ಬಂದಂಥದ್ದು. ಕಾಟ್ ಅಂತ ಹೇಳಿದ್ರೆ ಅಂದರೆ ಸೌದೆ ಮರ ಅಂತ ಕೂಡ ಹೇಳ್ಬೋದು, ಮರ ಅಂತೇಳಿ. ಅದಾದ ನಂತರ ಮಂಟಪ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಮಂದಿರ ಅಥವಾ ಒಂದು ಮಂಟಪ ಅಂತೇಳಿ. ಆ ಕಾರಣಕ್ಕೋಸ್ಕರ ಕಾಟ್ ಮಂಟಪ್ ಅಂದರೆ ಮರದಿಂದ ಮಾಡಿರ್ತಕ್ಕಂಥ ಮಂದಿರ ಅಂತಕ್ಕಂಥ ಈ ಒಂದು ಹೆಸರನ್ನು ಸೂಚಿಸುತ್ತೆ. ಅದ್ಭುತವಾಗಿದೆ, ಅಂದಿನ ಸಮಯದಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತೇಳಿ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಒಂದು ಜಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲೂ ಅಷ್ಟೇ ಸುತ್ತ ಇದ್ದಂಥದ್ದು ನಶಿಸಿ ಹೋಗಿದೆ. ಆದರೂ ಅದು ಇಂಡಿಯನ್ಸ್ಗೆ 150, ಫಾರಿನರ್ಸ್ಗೆ 1000 ರೂಪಾಯಿ ಅಂತ ಇದೆ. ನಾನು ಹೋಗ್ತಾ ಇದ್ದೀನಿ ಗುರು. ನೋಡಿ ಇಲ್ಲಿ ಕನ್ನಡ ದೇವರು ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಅದು ಯಾವ ದೇವಸ್ಥಾನ ಗೊತ್ತಾ, ಬನ್ನಿ ಹೇಳ್ತೀನಿ ನಿಮಗೆ, ತಿಳಿಸ್ಕೊಡ್ತೀನಿ. ಏನಾದರೂ ಪ್ರೊನೌನ್ಸಿಯೇಷನಲ್ಲಿ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ಕಾಠ್ಮಂಡು ಅಂತಾರೆ, ಸೊ ಕಾಠ್ಮಂಡು ಅಂತಾರೆ ಈ ರೀತಿ. ಮತ್ತು ಇದು ಕಾಠ್ಮಂಟಪ್ ಅಂತಾರೆ, ಇರಲ್ಲ ಮಂಟಪ್ ಕಾಠ್ಮಂಟಪ್, ಅದನ್ನು ಕಸ್ಟಮ್ ಮಂಟಪ್ ಅಂತಲೂ ಕೂಡ ಹೇಳಿದ್ರು, ಎರಡು ರೀತಿಯಲ್ಲಿ ಕೂಗ್ತಾರೆ. ಸೊ ಇದೇನೇ ಕಾಠ್ಮಂಟಪ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ವಿಶೇಷತೆ ಇದೆ, 400 ವರ್ಷಗಳ ಹಿಂದೆ ರಾಜ ಇದನ್ನು ನಿರ್ಮಿಸಿರ್ತಕ್ಕಂಥದ್ದು ಈ ಒಂದು ಕಾಠ್ಮಂಡುನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಇದರೊಳಗಡೆ ಯಾವುದು ದೇವಸ್ಥಾನ ಇಲ್ಲ. ಮಂಟಪ ಅಂದರೆ ನಿಮಗೆ ಗೊತ್ತಿದೆ, ಮಂಟಪ ಅಂದರೆ ನಮ್ಮ ಊರ ಕಡೆ ಎಲ್ಲ ಹೇಗಿರುತ್ತೆ ಏನು ಅಂತಕ್ಕಂಥದ್ದು. ನೋಡಿ ಇದರ ಎದುರುಗಡೆ ಕೂಡ ನೀವು ನೋಡ್ಬೋದು, ಅಷ್ಟೇ ವಿಶೇಷವಾಗಿದೆ. ಎಷ್ಟು ಅದ್ಭುತವಾದಂಥ ಒಂದು ಕೆತ್ತನೆ, ಮರದಲ್ಲಿ ಮಾಡಿರ್ತಕ್ಕಂಥದ್ದು, ಯಾವುದೇ ಒಂದು ಮೆಟಲ್ ಯೂಸ್ ಮಾಡಿಲ್ಲ, ಸಂಪೂರ್ಣವಾಗಿ ಮರ. ಯಾವ ಮರ ಯೂಸ್ ಮಾಡಿದ್ದಾರೆ ಖಂಡಿತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸ್ ಇದೆ ಕಾಠ್ಮಂಟಪ್. ಬಹುಶಃ ಎಂಟ್ರಿ ಇಲ್ಲ ಯಾರಿಗೂ, ಯಾಕೆಂದರೆ ಆ ಒಂದು ಹೆರಿಟೇಜ್ ಏನಿದೆ ಉಳಿಸ್ಕೋಬೇಕಲ್ಲ. ಮತ್ತು ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಮಂಟಪ ಏನಿದೆ, ಕಾಠ್ಮಂಟಪ್ ಅಥವಾ ಕಸ್ಟಮ್ ಮಂಟಪ್ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಮಂಟಪನ 1596 ಅಂದರೆ ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿನ ರಾಜ ಏನಿದ್ರು, ರಾಜ ಲಕ್ಷ್ಮಿನ ಸಿಂಗ್ ಅಂತ ಹೇಳಿ ಅವರು ನಿರ್ಮಾಣ ಮಾಡಿದಂಥದ್ದು. ಇದು ಕೇವಲ ಸಿಂಗಲ್ ಟ್ರೀ ಅಂದರೆ ಒಂದೇ ಮರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಅಷ್ಟೇ ಪುರಾತನವಾದಂಥದ್ದು ಈ ಒಂದು ಕಾಠ್ಮಂಟಪ್ ಎಲ್ಲ ತುಂಬ ಪುರಾತನವಾದಂಥದ್ದು ಆ ಒಂದು ಕಾರಣದಿಂದ. ಬನ್ನಿ ನಿಮಗೆ ಹತ್ರದಿಂದ ತೋರಿಸ್ತೀನಿ ಮಂಟಪ ಹೇಗಿದೆ ಏನು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಸೊ ಅಲ್ಲಿ ಮೆಟ್ಟಲುಗಳಿದೆ ಮೇಲ್ಗಡೆ ಎಲ್ಲ ಓಡಾಡಲಿಕ್ಕೆ. ತುಂಬ ಅದ್ಭುತವಾಗಿದೆ ಕಾಠ್ಮಂಟಪ್ ಏನಿದೆ.
ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಮರನೇ ಉಪಯೋಗಿಸಿದ್ದಾರೆ, ಬೇರೆ ಯಾವುದೇ ಒಂದು ಮೆಟಲ್ ಇರಲಿ ಒಂದು ಸಣ್ಣ ಮೊಳೆನೂ ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಸಂಪೂರ್ಣವಾಗಿ ಮರನೇ ಬಳಸ್ಕೊಂಡು ಕಟ್ಟಿರ್ತಕ್ಕಂಥ ಈ ಒಂದು ಕಾಟ್ಮಂಟ್ ನೀವು ನೋಡ್ತಾ ಇರ್ತಕ್ಕಂಥದ್ದು ಅಷ್ಟೇ ವಿಶೇಷತೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತು ಈ ಇಲ್ಲಿ ಇಷ್ಟೊಂದು ಬಿಸಿಲಿದೆ, ನೀವಿಲ್ಲಿ ಮಂಟಪದ ಪಕ್ಕದಲ್ಲಿ ಬಂದರೆ ಎಷ್ಟು ತಂಪಾಗತ್ತೆ ಅಂದರೆ ಅಷ್ಟೇ ತಣ್ಣಗಿದೆ. ಆವಾಗಿನ ಕಾಲದಲ್ಲಿ ಹೇಗೆ ಯೂಸ್ ಮಾಡಿದ್ರು ಅದರಲ್ಲೂ ಇಲ್ಲಿ ನೀವು ನೋಡ್ಬೋದು ಇಲ್ಲಿನ ಚಿತ್ರಣಗಳು. ಪ್ರತಿಯೊಂದು ದೇವರ ಕೆತ್ತನೆ ಕೂಡ ಇದೆ, ಜೊತೆಗೆ ಅಲ್ಲಿನ ಚಿತ್ರಣಗಳು ನೋಡಿ. ಇಲ್ಲಿ ಕೆಳಗಡೆ ಮಾತ್ರ ಇಟ್ಟಿಗೆ ಯೂಸ್ ಮಾಡಿದ್ದಾರೆ, ಇದೆ ಇಲ್ಲಿ ನೋಡಿ ಮೆಟ್ಟಲ್ ಇದೆ ಒಳಗಡೆಗೆ ಹೋಗ್ಲಿಕ್ಕೆ, ಇದೇ ಕಾಟ್ಮಂಟು. ಸೊ ಈ ಒಂದು ಮಂಟಪದಿಂದನೇ ಕಾಟ್ಮಂಡು ಅಂತಕ್ಕಂಥ ಒಂದು ಹೆಸರು ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಸುತ್ತಮುತ್ತ ಈ ಥರ ಏನಾದರೂ ಮಾಡ್ತಾ ಇರ್ತಾರೆ, ನಿಮಗೆ ಬೇಕು ಅಂದರೆ ತೊಗೋಬೋದು. ಎಷ್ಟು ವಿಶೇಷತೆ ಇದೆ ಈ ಒಂದು ಮಂಟಪ ತೋರಿಸ್ತೀನಿ ನೋಡಿ. ಅವಾಗೆಲ್ಲ ನಮ್ಮ ಸೈಡಲ್ಲಿ ಊರ ಕಡೆ ಎಲ್ಲ ಇರುತ್ತೆ ಮಂಟಪ ಅಂತ, ಊರುಗಳಲ್ಲಿ ಅಂದರೆ ಕೂತ್ಕೊಳ್ಳಿಕ್ಕೆ ಏನಾದರೂ ಫಂಕ್ಷನ್ಗಳನ್ನು ಮಾಡಿದಾಗ ಚರ್ಚೆಗಳನ್ನು ಮಾಡಿದಾಗ ಅಂತೇಳಿ. ಶ್ರೀ ಅಶೋಕ ವಿನಾಯಕ್ ಗೃಹ ಅಂತ ಇದೆ ನೋಡಿ, ಮೇಲೆ ಬರ್ತಿದ್ದಾರೆ ಹೇಗಿದೆ ಸ್ತೂಪ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸ್ತೂಪಗಳು. ಮತ್ತು ಇಲ್ಲೆಲ್ಲ ಅಷ್ಟೇ ಆರ್ಕಿಟೆಕ್ಚರ್, ನೂರಾರು ವರ್ಷಗಳಿಂದ ಹಿಂದೆ ಕಟ್ಟಿರ್ತಕ್ಕಂಥದ್ದು ಇದೆಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ ಈ ಥರ ಯೂಸ್ ಮಾಡ್ತಾರೆ, ನಮ್ಮ ಕಡೆ ಚೀಲ ಯೂಸ್ ಮಾಡ್ತಾರಲ್ಲ ಇವರೆಲ್ಲ ಮರದ ಯೂಸ್ ಮಾಡ್ತಾರೆ ಮಂಟಪ. ಮತ್ತು ಇಲ್ಲೆಲ್ಲ ನೋಡಿ ದೀಪ ಹಚ್ಚಿ ಇಟ್ಟಿದ್ದಾರೆ ಅಲ್ಲಿ ಒಳಗಡೆ ನೋಡ್ಬೋದು. ಮೊನ್ನೆ ಅಜ್ಜಿ ಇದೇನೋ ಮಾರ್ತಾ ಇದ್ರು ನನಗೆ ತಿನ್ನು ಅಂತೇಳಿ ಕೊಟ್ಟರು ಒಂದು ಈ ಎಲ್ಚಿ ಹಣ್ಣು ಇದೆಲ್ಲ ಮಾರ್ತಿದ್ದಾರೆ ಇಲ್ಲಿ. ಪಾಪ ಏನೋ ಮಾಡಬೇಕಲ್ಲ ಇದ್ರಿಗೆ ಇದೆ. ನೋಡಿ ಇಲ್ಲಿ ಇಲಿ ಇದೆ, ಇಲಿ ಇದೆ ಅಂದರೆ ಗೊತ್ತಲ್ಲ ಯಾರಿರ್ತಾರೆ ಅಂತ. ಇಲಿ ಇದೆ ಅಂದರೆ ಗಣಪತಿ ಇದ್ದೇ ಇರ್ತಾರೆ ನೋಡಿ, ಇಲ್ಲಿದ್ದಾರೆ ಎದುರುಗಡೆ ಗಣಪತಿ. ಲಾಕ್ ಹಾಕ್ಬಿಟ್ಟಿದ್ದಾರೆ, ಯಾರಿಗೂ ಅಲೋ ಇಲ್ಲ. ಮತ್ತು ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಬಿಳಿಯದಾದಂಥ ಈ ಒಂದು ಬಿಲ್ಡಿಂಗ್ ಏನಿದೆ ನೀವು ನೋಡ್ಬೋದು, ಇದು ಇರ್ತಕ್ಕಂಥದ್ದು ಇಂಗ್ಲೆಂಡ್ನ ಶೈಲಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸುಮಾರು 1908 ಇಲ್ಲಿದ್ದಂತಹ ರಾಜ ಏನಿದ್ರು ಮಹಾರಾಜ ಅವರು ಚಂದ್ರ ಶಂಸೀರ್ ಜಂಗ್ ಬಹದ್ದೂರ್ ರಾಣಾ ಅಂತೇಳಿ ಅವರ ಪೂರ್ತಿ ಹೆಸರು. ಅವರು ಒಮ್ಮೆ ಲಂಡನ್ಗೆ ಭೇಟಿ ನೀಡ್ತಾರೆ, ಲಂಡನ್ಗೆ ಭೇಟಿ ನೀಡಿದಂಥ ಸಮಯದಲ್ಲಿ ಅಲ್ಲಿ ಇದ್ದಂಥ ವಾಸ್ತುಶಿಲ್ಪ ಏನಿರುತ್ತೆ ಅಲ್ಲಿರ್ತಕ್ಕಂಥ ಕಟ್ಟಡಗಳು ತುಂಬ ಅವರಿಗೆ ಇಷ್ಟ ಆಗುತ್ತೆ. ಆ ಒಂದು ಕಾರಣದಿಂದನೇ 1908 ಈ ಒಂದು ನೀವು ನೋಡ್ತಾ ಇದ್ದೀರಲ್ಲ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡ್ತಾರೆ. ಹೌದು, ಈ ವೈಟ್ ಹೌಸ್ ಏನಿದೆ ಇದರ ಹೆಸರು ಇಲ್ಲಿ ನೇಪಾಳ್ನಲ್ಲಿ ಕರೀತಕ್ಕಂಥದ್ದು ಗಡ್ಡಿ ಬೈತಾಕ್ ಅಂತೇಳಿ, ಅಂದರೆ ಗಡ್ಡಿ ಬೈತಾಕ್ ಅಂತೇಳಿ ಆ ಒಂದು ಹೆಸರಿಂದ ಕೂಡ. ಬಂದಾಗ ಇಂಥವ್ರ ಹತ್ರ ಹುಷಾರಾಗಿರಿ, ಇಲ್ಲಿ ಬ್ರಿದರ್ ನೋಡಿ ಜಗಳಾಡ್ತಿದ್ದಾರೆ ಇವರಿಬ್ರು. ಸೊ ಇಂಥವರೆಲ್ಲ ಸ್ವಲ್ಪ ಹುಷಾರಾಗಿರಿ, ನಿಮ್ಮ ಲಗೇಜ್ ಎಲ್ಲ ಬಂದಾಗ ನೋಡಿ. 3 ಇದ್ದಾರೆ ಇಲ್ಲಿ. ಮತ್ತು ನೀವಿಲ್ಲಿ ಈ ಕಡೆ ಏನು ನೋಡ್ತಾ ಇದ್ದೀರಾ ಈ ಒಂದು ಬಿಲ್ಡಿಂಗ್ ಏನಿದೆ ಕೆಂಪು ಇರ್ತಕ್ಕಂಥ ಬಿಲ್ಡಿಂಗ್, ಈ ಒಂದು ಬಿಲ್ಡಿಂಗ್ನ ಹೆಸರು ಕುಮಾರಿ ಹೌಸ್ ಅಂತೇಳಿ. ಸೊ ಕುಮಾರಿ ಹೌಸ್ ಅಂತ ಏನಕ್ಕೆ ಕೂಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಅದರದೇ ಆದಂಥ ಇತಿಹಾಸ ಇದೆ, ಒಂದು ಬಹಳ ಅತಿದೊಡ್ಡ ಕಥೆಯೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಕುಮಾರಿ ಹೌಸ್ ಅಂತ ಏನಕ್ಕೆ ಕೂಗ್ತಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಒಂದು ಬಾಲಕಿಯನ್ನು ಗುರುತಿಸಿ ಆ ಬಾಲಕಿಯನ್ನು ದೇವರ ರೂಪದಲ್ಲಿ ಕಾಣ್ತಾರೆ. ಅಂದರೆ ಹಿಂದೂಸಮ್ ಮತ್ತು ಬುದ್ಧಿಸಮ್ ಎರಡು, ಬುದ್ಧಿಸ್ಟ್ ಮತ್ತು ಹಿಂದೂಸ್ ಎರಡೂ ಇಬ್ಬರು ಕೂಡ ಆ ಒಂದು ಬಾಲಕಿಯನ್ನು ದೇವತೆ ರೂಪದಲ್ಲಿ ಕಾಣ್ತಾರೆ. ಸುಮಾರು ಚಿಕ್ಕ ವಯಸ್ಸಿನಿಂದ ಆ ಬಾಲಕಿಯನ್ನು ಗುರುತಿಸಿ ಅದಾದ ನಂತರ ಸುಮಾರು 12-13 ವರ್ಷಗಳ ಏಜಿನವರೆಗೂ ಕೂಡ ಆ ಬಾಲಕಿಯನ್ನು ಈ ಒಂದು ಜಾಗದಲ್ಲಿ ಇಡಲಾಗತ್ತೆ ಅಂತ ಹೇಳಿದ್ರೆ ಅವರು ಅವಾಗವಾಗ ಇಲ್ಲಿ ಬರ್ತಾರೆ. ಸೊ ಆ ಒಂದು ಬಾಲಕಿಯನ್ನು ದೇವತೆಯ ರೂಪದಲ್ಲಿ ಈ ಒಂದು ನೇಪಾಳದಲ್ಲಿ ಪೂಜಿಸ್ತಾರೆ. ಆ ಕಾರಣಕ್ಕೋಸ್ಕರ ಕೇವಲ ಹಿಂದೂ ಮಾತ್ರ ಅಲ್ಲ, ಹಿಂದೂ ಮತ್ತು ಬುದ್ಧಿಸ್ಟ್ ಇಬ್ಬರೂ ಕೂಡ ಆ ಒಂದು ಬಾಲಕಿಯನ್ನು ಪೂಜಿಸ್ತಾರೆ. ಆ ಒಂದು ಕಾರಣಕ್ಕೆ ಈ ಒಂದು ಜಾಗ
ಏನಿದೆ ಕುಮಾರಿ ಹೌಸ್, ಕುಮಾರಿ ಗರ್ ಅಂತ ಹೇಳ್ತಾರೆ. ಗರ್ ಅಂದರೆ ಹಿಂದಿನಲ್ಲಿ ಒಂದು ಮನೆ ಅಂತೇಳಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಇದು 1757 ಜಯಪ್ರಕಾಶ್ ಮಲ್ಲ, ಜಯಪ್ರಕಾಶ್ ಮಲ್ಲ ಅಂತಕ್ಕಂಥವರು ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಇನ್ನು ಮತ್ತೆ ರಿನೊವೇಷನ್ ಮಾಡ್ತಾರೆ ಕೆಲವು ವರ್ಷಗಳ ನಂತರ 1966 ಅದು ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಇವಾಗಲೂ ಕೂಡ ನೀವು ನೋಡ್ಬೋದು, ಈ ಕಡೆ ಬಂದಾಗ ಖಂಡಿತ ಭೇಟಿ ನೀಡಿ ಓಪನ್ ಇದ್ದಂಥ ಸಮಯದಲ್ಲಿ ನೋಡಿ. ಮತ್ತೆ ಈ ಜಾಗ ಏನಿದೆ ಇಲ್ಲಿ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಪೂರ್ತಿ ಸಿಗತ್ತೆ. ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು, ತುಂಬ ಕಡಿಮೆ ಕೇಳಬೇಕು, ಜಾಸ್ತಿ ಹೇಳ್ತಾರೆ. ಇಲ್ಲಾಂದ್ರೆ ನನ್ನ ಎಕ್ಸಾಂಪಲ್ ಒಂದು ರುದ್ರಾಕ್ಷಿ ಕೇಳಿದೆ 14 ಮುಖದ್ದು 10,000 20,000 ಹೇಳ್ತಾರೆ. ಅದೇ ನಾನು ಬುದ್ಧ ನೀಲ್ಕಂಡ್ ಟೆಂಪಲ್ ಹತ್ರ ಹೋಗಿದ್ದೆ, ಅಲ್ಲಿ ಒರಿಜಿನಲ್ಲೇ ಬೇಕಾದ್ರೆ ಚೆಕ್ ಮಾಡಿ ತಗೊಳ್ಳಿ, ಒಂದು 1,500 ಮಾಡ್ಕೊಡ್ತೀನಿ, ನಮಗೂ ವ್ಯಾಪಾರ ಇಲ್ಲ ಅಂತ ಹೇಳಿದ್ರು. ಅಂಗಡಿನಲ್ಲಿ ಅವರು ಅಂಗಡಿನಲ್ಲೇ ಇರ್ತಾರೆ ಬೇಕಾದ್ರೆ ಹೇಳಿದ್ರು. ಆ ರೀತಿ ಇಲ್ಲಿ ಭಾಳ ಸಿಗತ್ತೆ, ನೀವು ಚೆಕ್ ಮಾಡಿ ತಗೊಳ್ಳಿ, ಮತ್ತೆ ಬಾರ್ಗಿಂಗ್ ಮಾಡಿ ತುಂಬ. ಓಕೆನಾ, ನೋಡಿ ಸಿಗ್ತೀನಿ ಮತ್ತೆ. ಬಸಂತಪುರ್ ಬಂದಾಗ ಮಿಸ್ ಮಾಡದೆ ವಿಸಿಟ್ ಮಾಡಿ, ಒಳ್ಳೆ ಜಾಗ ಇದೆ ಈ ಸರೌಂಡಿಂಗಲ್ಲಿ. ಓಕೆನಾ, ಇದು ಲೊಕೇಶನ್ ಎಲ್ಲ ಹಾಕಿರ್ತೀನಿ ನಿಮಗೆ, ಹತ್ರನೇ ಇರ್ತಕ್ಕಂಥದ್ದು. ಇದು ಸಿಟಿ ಸರೌಂಡಿಂಗಿಂದ 2-3 ಕಿಲೋಮೀಟರ್ ಅಷ್ಟೇ. ಎಷ್ಟು ಅದ್ಭುತವಾಗಿದೆ, ಅಂದಿನ ಸಮಯದಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತೇಳಿ ನೋಡಿ, ಎಷ್ಟು ಅದ್ಭುತವಾಗಿದೆ ಈ ಒಂದು ಜಾಗ. ನೀವು ನೋಡ್ತಾ ಇದ್ರಲ್ಲ ಈ ಜಾಗದಲ್ಲೂ ಅಷ್ಟೇ, ಸುತ್ತ ಇದ್ದಂಥದ್ದು ನಶಿಸಿ ಹೋಗಿದೆ, ಆದರೂ ಅದು ಮಾತ್ರ ದೇವಸ್ಥಾನಕ್ಕೇನೂ ಆಗಿಲ್ಲ ನೋಡಿ. ಎಷ್ಟು ವಿಶೇಷತೆ, ಎಷ್ಟು ಶಕ್ತಿ ಇರ್ಬೋದು, ಎಷ್ಟು ಕನ್ನಡ ದೇವರು ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಅದು ಯಾವ ದೇವಸ್ಥಾನ ಗೊತ್ತಾ, ಬನ್ನಿ ಹೇಳ್ತೀನಿ ನಿಮಗೆ, ತಿಳಿಸ್ಕೊಡ್ತೀನಿ. ಟೈಮ್ ಆಯಿತು, ಇಲ್ಲಿ ತಾತಂದ್ರು ಎಲ್ಲ ನಿದ್ದೆ ಮಾಡ್ತಿದ್ದಾರೆ, ಕೆಲವು ತಾತಂದ್ರು ಕುತ್ಕೊಂಡು ನೋಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದೀನಲ್ಲಪ್ಪ ಇವನು ಅಂತ ನೋಡಿ. ಇಲ್ಲಿ ನೋಡಿ ಇವರೆಲ್ಲ ಯೂತ್ಸು, ಹೆಂಗ್ ಹುಡುಗರು. ಈ ಕಡೆ ನೋಡಿ ತಾತ ನನ್ನನ್ನೇ ನೋಡ್ತಾ ಇದ್ದಾರೆ.